ಏನ್ ಸೆಕೆ, ಬೇಸಿಗೆ ಕಾಲ ಅಲ್ಲ, ಸೆಕೆ ಆಗ್ಲೇಬೇಕಲ್ಲ. ಸೀಟಿಂಗ್ ಮನೆ ಬೇರೆ, ಮಾಳಿಗೆ ಮನೆಯಾಗಿದ್ದರೆ ತಂಪಾಗಿರ್ತಿತ್ತು. ನಮ್ದು ಮಾಳಿಗೆ ಮನೆನೇ ಇತ್ತು, ಮಳೆಗಾಲದಲ್ಲಿ ಸೋರ್ತಿತ್ತು. ಅದಕ್ಕೆ ನಮ್ಮಪ್ಪ ಮಳೆಗೆಲ್ಲ ತೆಗೆಸ್ಬಿಟ್ಟು ಸೀಟ್ ಹಾಕ್ಸಿದ್ರು. ಆಗ ಮಳೆಗಾಲದಲ್ಲಿ ಸೋರೋದು ನಿಂತು, ಆದರೆ ಬೇಸಿಗೆಗಾಲದಲ್ಲಿ ಸೋರೋಕ್ಕೆ ಶುರುವಾಯಿತು. ಕನ್ಫ್ಯೂಸ್ ಆಯ್ತಾ? ಮುಂಚೆ ಮಳೆಗಾಲದಲ್ಲಿ ಮಳೆ ನೀರು ಸೋರ್ತಿತ್ತು, ಈಗ ಬೇಸಿಗೆಗಾಲದಲ್ಲಿ ಬೆವರು ನೀರು ಸೋರೋಕ್ಕೆ ಶುರುವಾಯಿತು. ಆದರೂ ಸೆಕೆ ಆಗ್ತೈತಲ್ಲ, ಏನಾದರೂ ಮಾಡಲೇಬೇಕಲ್ಲ. ಮನೇಲಿ ಎ ಸಿ ಏನು ಇರಲಿಲ್ಲ, ಫ್ಯಾನ್ ಇದ್ದರೂ ಕರೆಂಟ್ ಇರಲಿಲ್ಲ. ಮೂಲೆಯಲ್ಲ ಬಿದ್ದಿದ್ದ ಬೀಸಣ್ಣಗೆ ಕಣ್ಣಿಗೆ ಬಿತ್ತು, ಬೀಸಣ್ಣಗೆ ಕೈಗೆ ಬಂತು. ಮನೇಲಿ ವಿದ್ಯುತ್ ಶಕ್ತಿ ಇಲ್ಲ ಅಂದರೂ ಮೈಯಲ್ಲಿ ಶಕ್ತಿ ಇತ್ತು. ನಮ್ಮ ಕೈ ಅತ್ತಿತ್ತ ಬೀಸೋಕೆ ಶುರು ಮಾಡ್ತು. ಆಹಾ, ಎಂಥ ತಂಪು! ಮನೇಲಿ ಎ ಸಿ ಹಾಕ್ಸಿದ್ರೆ ಇಂಥ ತಂಪು ಸಿಗಲ್ಲ ಬಿಡಿ. ಇದು ಬೀಸಣಿಗೆ.